ಮತ್ತೆ ಆರೂವರೆ ಕೆತ್ತ ಮೇಲೆ ಯಾರು ನಮ್ಮನ್ನು ನೋಡ್ಲಿಕ್ಕೆ ನನಗೆ ಅನುಭವ ಉಂಟು, ನನಗೆ ಅನುಭವ ಉಂಟು. ಅದಕ್ಕೋಸ್ಕರ ಆರೋಗ್ಯ ಕೆತ್ತ ಮೇಲೆ ಯಾರು ಹತ್ತಿರ ಎಲ್ಲರೂ ಬಂದು ಸೆರೆಗೆರೆ ಬಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರಿಗೂ ಬರುವ ಹಾಗೆ ಇರಲಿಲ್ಲ. ನಾನು 9 ದಿನ ಬೆಡ್ನಲ್ಲೇ ಇದ್ದೆ. ಖಾಲಿ 2 ಸ್ವಾಮಿಗಳು ಮಾತ್ರ ನನಗೆ ಫೋನ್ ಮಾಡಿದ್ದೆ, ಒಂದು ಗುರುಸ್ವಾಮಿ, ಒಂದು ವಿಶ್ವನಾಥ ಸ್ವಾಮಿ. ಅವನು ಹೇಗಿದ್ದೀರಾ ಹೇಗಿದ್ದೀರಾ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಏನು ಒಂದು ಪೈಸೆ ಕೊಡುವ ಅವಶ್ಯಕತೆ ಇಲ್ಲ, ಎಲ್ಲ ಸೆರೆಗೆರೆ ನೋಡ್ತದೆ. ಮತ್ತೆ ಹುಳಿ ತೇಗಿತ್ತು, ಜೀರ್ಣಶಕ್ತಿ ಜೀರ್ಣ ಎಲ್ಲ ಆಗ್ತಿತ್ತು, ಮೋಷನ್ ಎಲ್ಲ ಸರಿಯಾಗಿ ಹೋಗ್ತದೆ. ಗಂಟೆಯಿಂದ 10 ಏನು ಮಾಡ್ತೇನೆ, ಮತ್ತೆ ಪುನಃ ಸೆರೆಗೆರೆ ಹೋಗ್ತೇನೆ ಆಫೀಸ್ಗೆ, ಅಲ್ಲಿ ಹೋಗ್ತೇನೆ, ಅಲ್ಲಿ ಮಾಡ್ತೇನೆ ಬೆಡ್, ಮತ್ತೆ ಸ್ಟೀಮ್ ಮಾಡಿ ಹೌದು ಸ್ಟೀಮ್ ಮಾಡ್ತೇನೆ. ಮತ್ತೆ ರಾತ್ರಿ ಪೂಜೆ ಆದ್ಮೇಲೆ 9:30 ಗಂಟೆ ನಂತರ ಮಲಗಿದ ಅಲ್ಲೇ ಮಲಗಿರ್ತೇನೆ, ಗೊತ್ತಿಲ್ಲ 11 ಗಂಟೆ ಒಂದೊಂದ್ಸಲ ಆಗ್ತದೆ. ಹೌದು ಅಷ್ಟು 9:30 ಇಂದ 11 ಗಂಟೆ 11:30 ಎಲ್ಲ ಆಗ್ತದೆ. ನೋಡುವಾಗ ಗಡಿ ನೋಡುವಾಗ 11:30 ಆಯ್ತಾ, ಮತ್ತೆ ನಿಮಗೆ ಒಳಗೆ ಹೋಗಿ ಬರ್ತೇನೆ. ಹಾಗೆ ನಮಸ್ತೆ, ನಾವು ಕಾರ್ಕಳ ಸೆರೆಕೆರೆಯಿಂದ ಮಾತಾಡ್ತಾ ಇದ್ದೇವೆ. ನಮ್ ಜೊತೆಗೆ ದಿವಸೆ ಒಂದು ಆಲ್ಕಲೈನ್ ವಾಟರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಂಡ್ ಬರೋಣ. ಈ ಒಂದು ಆಲ್ಕಲೈನ್ ವಾಟರ್ ಅವರಲ್ಲಿ ಏನೆಲ್ಲ ಚೇಂಜಸ್ ಅನ್ನ ತಕೊಂಡ್ ಬಂದಿದೆ, ಇದ್ರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ನಮಸ್ತೆ ಬ್ರದರ್. ನಮಸ್ತೆ ಮೇಡಮ್. ಎಷ್ಟು ಟೈಮ್ ಇಂದ ಸೆರೆಕೆರೆ ಥೆರಪಿ ಮಾಡ್ತಾ ಇದ್ದೀರಾ? 4.5 ತಿಂಗಳಿಂದ ಮಾಡ್ತಾ ಇದ್ದೀರಾ. ಓಕೆ, ಅದು 4.5 ತಿಂಗಳಿಗಿಂತ ಮುಂಚೆ ನಿಮ್ಗೆ ಇಲ್ಲಿ ಬರ್ಬೇಕಾದ್ರೆ ಏನೆಲ್ಲ? ಮತ್ತೆ ಹುಳಿ ತೇಗಿತ್ತು, ಜೀರ್ಣಶಕ್ತಿ ಆಗ್ತಿರ್ಲಿಲ್ಲ, ಅಜೀರ್ಣ ಎಲ್ಲ ಆಗ್ತಿತ್ತು, ಟಾಯ್ಲೆಟ್ ಮೋಷನ್ ಎಲ್ಲ ಸರಿಯಾಗಿ ಹೋಗ್ತಿರ್ಲಿಲ್ಲ, ಅದರ ತೊಂದರೆ ಇತ್ತು, ಗ್ಯಾಸ್ಟಿಕ್, ಬಾಯಾರಿಕೆ, ಸ್ವಲ್ಪ ನಿದ್ದೆ ಕಡಿಮೆ ಇತ್ತು, ಬಹಳ ತೊಂದರೆ ಇತ್ತು. ಈಗ ಅದು ಕುಂದ ಮೇಲೆ ಬಹಳ, ಬೆಳಿಗ್ಗೆ ಒಂದು 1/2 ಗಂಟೆ ಊಟ ಮಾಡುವ ಮುಂಚೆ ಒಂದು ಗ್ಲಾಸ್ ನೀವು ಕುಡಿತೇವೆ, ಊಟ ಆದ್ಮೇಲೆ ಒಂದು ಗ್ಲಾಸ್ ನೀವು ಕುಡಿತೇವೆ. ಈಗ ಒಳ್ಳೆ ಬೆನಿಫಿಟ್ ಉಂಟು, ತುಂಬಾ ಒಳ್ಳೆ ಬೆನಿಫಿಟ್. ಹೌದು, ಅಲ್ಲಿ ಬಂದ್ರೆ ಅಲ್ಲಿ ನಿಮಗೆ ಸಿಗ್ತದೆ, ಈಗ ಇಲ್ಲಿ ಬಂದ್ರೆ ಇಲ್ಲಿ ಇಡ್ಡು ನಮ್ಮತ್ರ. ಹೌದು, ನಿಜವಾಗಿ ಕುಡಿಬಹುದು ರಾತ್ರಿ, ಹಾಗೂ ಎಷ್ಟು ಗಂಟೆ ಎದ್ದು ಕೂಡ ಕುಡಿಬಹುದು, ರಾತ್ರಿ 12 ಗಂಟೆ ಕುಡಿಬಹುದು, ತೊಂದರೆ ಇಲ್ಲ. ಒಳ್ಳೆ ತುಂಬಾ ಬೆನಿಫಿಟ್, ಒಳ್ಳೆದುಂಟು, ತುಂಬಾ ಬೆನಿಫಿಟ್ ಇದೆ. ಒಂದು 4 ತಿಂಗಳಲ್ಲಿ ಸೊ ನಿಮ್ಮಲ್ಲಿ ಒಂದು ಎಷ್ಟು ಚೇಂಜಸ್ ಆಗಿದೆ ಅಂದ್ರೆ, ನಿಮ್ಮಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದ್ರಿ, ಎಷ್ಟು ಪ್ರಾಬ್ಲಮ್ಸ್ ಗೆ ಕ್ಯೂರ್ ಅನ್ನುವಂಥದ್ದು ಸಿಕ್ಕಿದೆ? ಕ್ಯೂರ್ 99% ನನಗೆ ಕ್ಯೂರ್ ಆಗಿದೆ. 99% ಪ್ರತಿಯೊಂದು ಪ್ರಾಬ್ಲಮ್ ಥೆರಪಿ ಎಲ್ಲ ಮಾಡಿ ಒಳ್ಳೆಯದೇ ಇದಾಗಿದೆ. ಕಾಲು ನೋವು ಅದೆಲ್ಲ ಇದು, ನೀರು ಬಾಯಾರಿಕೆಗೆ ಎಲ್ಲ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದಾಗಿದೆ. ಅದೇ ತರ ಸ್ಟಾರ್ಟಿಂಗ್ ಬರುವಾಗ ನಿಮ್ಮ ಕಾಲಲ್ಲಿ ಗಾಯ ಇತ್ತು. ಹೌದು ಹೌದು. ಸೊ ಅದು ಹೇಗೆ ಚೇಂಜಸ್ ಆಯ್ತು? ಅಲ್ಲಿ ಬಂದು ನನಗೆ ಸೆರೆಗೆರೆಗೆ ಬಂದು ಚೇಂಜ್ ಆಗಿದೆ. ಕರೆಕ್ಟ್ ಆಗಿ ಇಲ್ಲಿ ಎಲ್ಲ ಕಪ್ಪ ಇದೆ, ಕೆಂಪಾಗಿದೆ ನೋಡಿ, ಅದು ಕೆಂಪಾಗಿದೆ. ಈಗ ಮೊದಲು ಕಪ್ಪಾಗಿತ್ತು, ಅಂದ್ರೆ ನರ ನಾಡಿ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲಿಲ್ಲ. ಹೌದು, ಬಟ್ ಇವಾಗ ಯಾವಾಗದಿಂದ ಆಲ್ಕಲೈನ್ ವಾಟರ್? ಹೌದು ಹೌದು, ನೀವು ಸರಿ ಸರಿ ಕರೆಕ್ಟ್ ಆಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಹೌದು, ನಮಗೆ ಇಲ್ಲಿ ಸಾಷ್ಟಾಂಗ ಪ್ರಾಣಾಯಾಮ ಮಾಡ್ಲಿಕ್ಕೆ ಉಂಟು, ಆಗ ನನಗೆ ಹೀಗೆ ಮಾಡ್ತಿರ್ಲಿ ಆಗ್ಲಿಲ್ಲ. ಏ, ನನಗೆ ಸರಿಯಾಗಿ ಕಾಲ ಮೇಲೆ ಕೂತು ಮಾಡ್ತೇನೆ, ಕಾಲ ಮೇಲೆ ಕೂತು, ಏನು ಪ್ರಾಬ್ಲಮ್ ಇಲ್ಲ. ಈಗ ನನಗೆ ಹೀಗೆ ಮಾಡ್ತಿರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವಾಗಿತ್ತು. ಆಲ್ಕಲೈನ್ ವಾಟರ್ ನಿಮ್ಮಲ್ಲಿ ತುಂಬಾ ಚೇಂಜಸ್ ತಂದಿದೆ ಹೇಳ್ಬೋದು. ಅದೇ ತರ ಬೆಡ್ ಮ್ಯಾಟ್ ಯೂಸ್ ಮಾಡ್ತಾರೆ, ನರನಾಡಿ ಅದು ನಮ್ಗೆ ಯೂಸ್ ಮಾಡುವಾಗ ನಮ್ದು ಇಲ್ಲಿ ನೋವು ಅದು ಗೊತ್ತಾಗ್ತದೆ ನಂಗೆ. ಕರೆಕ್ಟ್ ಆಗಿ ಇಲ್ಲೇ ಒಂದು ಕಿಚನ್ ಎಲ್ಲ ಒಂದ್ಸಲ ಗುಸನ್ ಗೊತ್ತಿಲ್ಲ, ಕಿಚನ್ ಅಡಿಗೆ ಮಾಡುವಾಗ ನಾನು ಬಿದ್ದಿದ್ದೀನಿ. ಇಲ್ಲಿ ಒಂದು ಇತ್ತು ಗುಳ್ಳೆ ಇತ್ತು, ಆ ಬೆಡ್ ಮ್ಯಾಟ್ ಅಲ್ಲಿ ಮಲಗಿನಂತ ಆ ಗುಳ್ಳೆ ಹೋಯ್ತು, ಕಂಪ್ಲೀಟ್ ಹೋಗಿದೆ, ನಿಜ ಹೋಗಿದೆ. ಇಲ್ಲಿ ಇತ್ತು ಸಣ್ಣದು ಒಂದು ಇತ್ತು, ಅದು ನಮ್ಮ ಅನ್ನದ ಪಾತ್ರದ್ದು ಇದು ಪುಂಡಿ ಅಂತ ತಾಗಿದ್ದು, ಅದು ಗುಳ್ಳಾಗಿತ್ತು, ಅದು ಹೋಗಿ ಈಗ ಹೋಗಿದೆ ಬೆಡ್ ನಲ್ಲಿ ಮಲಗಿ. ಸೊ ತುಂಬಾ ಚೇಂಜಸ್ ಆಗಿದೆ ನಿಮ್ಗೆ ಸರಕೆರ್ ಥೆರಪಿಯಿಂದ ಅಂತ ಹೇಳ್ಬೋದು. ಹೌದು. ಸೊ ಅದೇ ರೀತಿ ಇವತ್ತಿನ ದಿವಸ ಯಾರಿಗೆಲ್ಲ ಈ ಒಂದು ವಾಟರ್ ಯೂಸ್ ಆಗ್ತಾ ಇದೆ? ಇಲ್ಲಿ ಎಲ್ಲರಿಗೆ ಒಳ್ಳೇದಾಗ್ತದೆ, ಎಲ್ಲ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ, ಬದಿಯವರು ಎಲ್ಲ ಬರ್ತಾರೆ, ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ ಪ್ರತಿಯೊಬ್ಬರು. ಮತ್ತೆ ಶಿಬಿರದಲ್ಲಿರುವ ಹೌದು ಶಿಷ್ಯರೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ಸ್ವಾಮಿಗಳು ಅವರಿಗೆಲ್ಲ ಒಳ್ಳೆಯವರಿಗೂ ಇದೇ ಒಂದು ವಾಟರ್ ಅನ್ನು ಕೊಡ್ತಾರೆ. ಕೊನೆಯದಾಗಿ ಇವಾಗ ಸೆರೆಕೆರೆಗೆ ಬರುವಂತ ಅಪ್ಪ ಅಮ್ಮಂದಿರಿಗೆ ಅಂದ್ರೆ ಎಲ್ಲರೂ ಬಂದು ನಮ್ಮ ಆರೋಗ್ಯನೇ ಮುಖ್ಯ, ಆರೋಗ್ಯ ಮೊದಲು ಕಾಪಾಡಬೇಕು. ಆರೋಗ್ಯ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಮತ್ತೆ ಆರೋಗ್ಯ ಕೆಟ್ಟ ಮೇಲೆ ಯಾರು ನಮ್ಮನ್ನು ನೋಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ, ಯಾಕೆಂದ್ರೆ ನನಗೆ ಅನುಭವ ಉಂಟು, ನನಗೆ ಅನುಭವ ಉಂಟು. ಅದಕ್ಕೋಸ್ಕರ
ಆರೋಗ್ಯ ಕೆಟ್ಟಮೇಲೆ ಯಾರು ಹತ್ತಿರ ಬರ್ತಾರೆ? ಆರೋಗ್ಯ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ. ಆರೋಗ್ಯ ಇರುವಾಗ ಎಲ್ಲರೂ ಬರ್ತಾರೆ, ಆರೋಗ್ಯ ಕೆಟ್ಟಾಗ ಈಗ ನೋಡ್ತಾ ಓಡಿ ಹೋಗ್ತಾರೆ. ನಿಜವಾಗಿ ಇವತ್ತಿನ ದಿವಸ ನಿಮ್ಗೆ ಆರೋಗ್ಯ ಕೂಡ ಸಿಕ್ಕಿದೆ. ಹೌದೌದು ಹೌದು, 100% ಹೋಗೋದು ಮಾತ್ರ ಖರ್ಚು, ಮತ್ತೆ ಏನು ಖರ್ಚಿಲ್ಲ. ಥ್ಯಾಂಕ್ ಯು ಸರ್ ಅಕ್ಕ.